ಪ್ರಿವಿಲೇಜ್ ನೋಟಿಸ್ಗಳು ಕೊಟ್ಟ ಮೇಲೆ ಅದು ಚರ್ಚೆ ಮಾಡಕ್ ಬರಲ್ಲ ಹಂಗೆ. ನಾನು ಅವ್ರಿಗೆ ಸಬ್ಮಿಷನ್ ಮಾಡಿದೀನಿ, ನನಗೆ ಸ್ಪೀಕರ್ ಅಲೋ ಮಾಡಿದ್ರು ಆ ಸಬ್ಮಿಷನ್ ಮಾಡಕ್ಕೆ. ಐ ಮೇಡ್ ಎ ಸಬ್ಮಿಷನ್, ಐ ಮೇಡ್ ಎ ಸಬ್ಮಿಷನ್. ಮೂರ್ ಜನ ಕೂತ್ಕೊಂತಾರೆ, ನಿಂತ್ಕೊಂತಷ್ಟ ನೀವೆಲ್ಲ ಮಾತಾಡ್ಬಿಟ್ರಪ್ಪ, ನಾನು ಕೂತ್ಕೊತೀನಿ, ಆಮೇಲೆ ಎದ್ಮೇಲೂ ಕೂಡ ನಿಮ್ಗೆ ಅವಕಾಶ ಕೊಡ್ತೀನಿ. ಅವ್ರು ನೋಟಿಸ್ ಮೇಲೆ ಮಾತಾಡಲಿ ಅಂತ ಹೇಳಿದೆ ನಾನು, ನೋಟಿಸ್ ಮೂವ್ ಮಾಡಿದಾಗ ಮಾತಾಡಿ ಅಂತ ಹೇಳಿದೆ. ಬಟ್ ನೋಟಿಸ್ ನಲ್ಲಿ ಪ್ರಾವಿಷನ್ ಏನ್ ಹೇಳ್ತದೆ ಅಂದ್ರೆ, ಈ ನೋಟಿಸ್ ಪ್ರಿವಿಲೇಜ್ ಶುಡ್ ಬಿ ಆನ್ ಡಾಕ್ಯುಮೆಂಟ್ ಆನ್ ಎವಿಡೆನ್ಸ್. ಪ್ರೊಸೀಡಿಂಗ್ಸ್ ಡಾಕ್ಯುಮೆಂಟ್, ಅವ್ರ ನೋಟಿಸ್ಗೆ ಏನ್ ಡಾಕ್ಯುಮೆಂಟ್? ಸುಧಾಕರ್ ಇದು ಒಂದೊಂದು ಕ್ಲಿಯರ್. ಸುಧಾಕರ್ ಸರ್, ಸುಧಾಕರ್ ಅವ್ರ ಪ್ರಿವಿಲೇಜ್ ಅನ್ನ ಮೂವ್ ಮಾಡ್ತಾ ಇಲ್ಲ. ಸುಧಾಕರ್ ಮೇಲೆ ಇಲ್ಲಿ ಆಪಾದನೆ ಆಗಿದೆ, ಅದಕ್ಕೆ ಅವ್ರಿಗೆ ಹೇಳಲಿಕ್ಕೆ ಒಂದು ಅವಕಾಶ. ಏನ್ ಆಪಾದನೆ ಮಾಡಿಲ್ವಲ್ಲ ನಾನು, ಇಷ್ಟ ತನಕ ಮಾಡಿದ್ದೆ ಬೆಳಗಿಂದ. ನೀವು ಡಾಕ್ಯುಮೆಂಟ್ ತೋರಿಸಿದ್ ಹೇಳ್ದೆ, ಅದಕ್ಕೆ ಡಾಕ್ಯುಮೆಂಟ್ ಏನ್ ಅಂತ ಹೇಳ್ತೀರಿ? ಡಿಸ್ಕಸ್ ಮಾಡಕ್ ಬರದೇ ಇಲ್ಲ ಹಂಗೆ. ಲಾ ಮಿನಿಸ್ಟರ್ ಯಾವ್ದು ಯಾವ ಪ್ರಾವಿಷನ್ ಡಿಸ್ಕಸ್ ಮಾಡಬಹುದು ಅಂತ ಯಾವ ಪ್ರಾವಿಷನ್ ಇದೆ ಹೇಳಿ ನೋಡಿ. ನಾನು ನಾನು ಮೊದಲನೇ ದಿನದಿಂದಲೂ ನಿಮ್ಮೆಲ್ಲರ ಹತ್ರ ವಿನಂತಿ ಮಾಡ್ತಿದ್ದೀನಿ, ಅವರು ಪ್ರಿವಿಲೇಜ್ ಅನ್ನ ತಾವು ಮೂವ್ ಮಾಡ್ತೀನಿ ಅಂತ ನಾವು ಕೇಳ್ತಾ ಇಲ್ಲ. ನಾನು ತೀರಿಸ್ಕೊಟ್ಟು ಅವ್ರು ಮಾತಾಡಬೇಕು ಅಂತ ಹೇಳಿ ಮುಗಿದದೆ ಶುರು ಮಾಡಿದ್ದು. ಮಾತಾಡಲಿ ಮಾನ್ಯ ಅಧ್ಯಕ್ಷರ, ರೂಲ್ 195, ರೂಲ್ 195, ಇಫ್ ಲೀವ್ ಅಂಡರ್ ರೂಲ್ 194 ಇಸ್ ಗ್ರಾಂಟೆಡ್, the house may consider the question and come to a decision or refer it to a committee of privileges and a motion made either by the member who has raised the question of privilege or by any other member anta ide illi charchaku avakasha kodbeku anta illide ಇಲ್ಲಿ. ಈಗ ಕೌಲ್ ಅಂಡ್ ಶಕಲ್ ಯಾವ ಪ್ರಾವಿಷನ್ ಹೇಳಿ? ಇಲ್ಲ ಕೌಲ್ ಅಂಡ್ ಶಕಲ್ ಮೂವ್ ಮಾಡ್ತಾ ಇರೋದು ಇರೋದನ್ನ ಇಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಈಗ ಒಟ್ಟಾರೆಯಾಗಿ ಎಲ್ಲ ವಿಷಯ ಒಂದೇ ಇದೆ, ಇದು ಮೂರು ನೋಟಿಸಿನ ವಿಷಯ ಒಂದಕ್ಕೆ ಸಂಬಂಧಪಟ್ಟಿರೋದು. ನೀವು ನಾನು ಅದಕ್ಕೆ ಹೇಳಿರೋದು, ನೀವೇನು ಪ್ರಸ್ತಾಪ ಮಾಡಿದ್ದೀರಿ ಅದ್ರ ಉತ್ತರವನ್ನ ಉತ್ತರವನ್ನ ಅಂತ ಹೇಳೋದಕ್ಕಿಂತಲೂ ಹೌದು, ಅವ್ರ ಮೇಲೆ ಏನು ಒಂದು ತಾವು ಯಾವ್ಯಾವ ರೀತಿ ಮಾತುಗಳನ್ನ ಆಡಿದ್ದೀರಿ ಅದಕ್ಕೂ ಅವ್ರದ್ದು ಅದನ್ನ ಹೇಳ್ತಾ ಉಳ್ ಅವ್ರು ನೋಟಿಸ್ ಕೊಟ್ಟಿರೋದಿದೆ ಅದನ್ನು ಆಮೇಲೆ ತೊಗೊಳ್ಳಿ ಅಂತ ಅವರು. ಈಗ ತಾವು ತಾವು ಅದಕ್ಕೆ ಈ ಬೇಡ ಮತ್ತೆ ಇದ್ರೊಳಗೆ ಸಮಯ ಹೋಗ್ಬಿಡುತ್ತೆ. ಹೇಗೋ ಉದ್ದೇಶ ಅಲ್ಲ, ಸಮಯ ಉಳಿಬೇಕು. ಮೈ ಪಾಯಿಂಟ್ ಈಸ್ ಸತ್ಯ ಗೊತ್ತಾಗಬಾರದು ಅಂತ, ಸತ್ಯ ರಾಜ್ಯ ಗೊತ್ತಾಗಬಾರದು ಅಂತ ಅಷ್ಟೇ ನಿಮ್ಮ ಉದ್ದೇಶ. ಫಾರ್ ದಿ ಡಿಸ್ಕಷನ್ ಆನ್ ಎ ಪ್ರಿವಿಲೇಜ್ ನೋಟಿಸ್ ನೋಟಿಸ್ ಫಾರ್ ಬ್ರೀಚ್ ಆಫ್ ಪ್ರಿವಿಲೇಜ್ ಯಾವ ಪ್ರಾವಿಷನ್ ಹೇಳಿಯಪ್ಪ. ಬ್ರಿಚ್ ಆಫ್ ಪ್ರಿವಿಲೇಜ್ ತಾವೇನ್ ಮೂವ್ ಮಾಡಿದಿರಿ ಡಾಕ್ಯುಮೆಂಟ್ ಕೇಳದ್ ಕತ್ಕೊಳ್ಳಿ, ನಮ್ದು ಒಂಚೂರು ಅವ್ರು ಮೂವ್ ಮಾಡ್ತಾ ಇಲ್ಲ ನಿಮ್ ಮೇಲೆ, ಫಸ್ಟ್ ನೀವು ಮಾಡಿರೋದಕ್ಕೊಂದು ಹೇಳಿಕೆ ಕೊಡ್ಲಿ ಅಂತ ನಾವು ಕೇಳ್ತಾ ಇದ್ವಿ. ಹೇಳಿರಲ್ಲ ಬೆಳಗಿಂದ ಇಲ್ಲಿ ಯಾವ್ದ್ರಲ್ಲಿ ಯಾವ ನೀವು ನಿಂತ್ಕೊಂಡು ಹೇಳಿದಲ್ಲ ಇಟ್ ಅಮೌಂಟ್ಸ್ ಟು ಬ್ರಿಚ್ ಆಫ್ ಪ್ರಿವಿಲೇಜ್ ಅಂತ, ಲೆಟ್ ಸುಧಾಕರ್ ಡಿಫೆಂಡ್ ಇಸ್ ಕೇಸ್ ಫಾರ್ ದಟ್. ಯಾವ ರೂಲ್ ನಲ್ಲಿ ಹೇಳ್ತಾರೆ ಅವರು? ಈಗ ಮಾನ್ಯ ಅಧ್ಯಕ್ಷರೇ, ತಾವು ನನಗೆ ಇವತ್ತು ಈಗ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇವತ್ತು ಏನು ಅವರು ಕಾರ್ಯವಿಧಾನ ನಡವಳಿಕೆ ನಿಯಮಗಳ ನಿಯಮ 191 192 ಅಡಿಯಲ್ಲಿ ನಮ್ಮ ಮೇಲೆ ಹಕ್ಕುಚ್ಯುತಿಯನ್ನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡಬೇಕಲ್ವಾ? ಹಾಗಾಗಿ ಇವತ್ತು ಮಾನ್ಯ ಅಧ್ಯಕ್ಷರೇ, ಮೊನ್ನೆ 10 ತಾವು ಐತಿಹಾಸಿಕವಾದಂಥ ಏನು ಸಂವಿಧಾನದ ವಿಷಯವಾಗಿ ನಮಗೆಲ್ಲ ಕೂಡ ಅವಕಾಶವನ್ನು ಕೊಟ್ಟಿದ್ರಿ. 4 ಆಗಿತ್ತು, 5 ಸುಮಾರು 4 ನಾನು ಪ್ರಾರಂಭ ಮಾಡಿದೆ ಮಾನ್ಯ ಅಧ್ಯಕ್ಷರೇ. ಯಾಕೆ ಈ ದೇಶಕ್ಕೆ ಇತಿಹಾಸ, ಯಾವ ರೀತಿ ಇತಿಹಾಸದಿಂದ ನಾವು ಪ್ರಜಾಪ್ರಭುತ್ವದ ಕಡೆ ಎಲ್ಲಿ ಬಂದ್ವಿ, ಪ್ರಾಚೀನ ಕಾಲದಿಂದ ಹಿಡಿದು ಮಧ್ಯಕಾಲೀನ ಇತಿಹಾಸ ಹಿಡಿದು ಆಧುನಿಕ ಒಂದು ಇತಿಹಾಸವನ್ನು ತೆಗೆದುಕೊಂಡು ಅಲ್ಲಿಂದ ಇವತ್ತು ಸಾಮ್ರಾಜ್ಯ ಶಾಹಿಗಳು ಇವ್ಯಾರು ಕೂಡ ಇರಬಾರ್ದು, ಪ್ರಜಾಪ್ರಭುತ್ವನೇ ಅಂತಿಮ ಅಂತೇಳಿ
ಸಂವಿಧಾನ ಬೇಕು ಅಂತೇಳಿ ಅಲ್ಲಿಂದ ಪ್ರಾರಂಭ ಮಾಡಿದೆ ಮಾನ್ಯ ಅಧ್ಯಕ್ಷರೇ. ಮತ್ತು ಅನೇಕರು ಸಂವಿಧಾನದ ವಿರುದ್ಧ ಮಾತನಾಡ್ತಾ ಇದ್ರು, ಸಂವಿಧಾನವನ್ನ ಕೆಲವರು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಈ ರೀತಿಯ ಮಾತುಗಳನ್ನು ಕಳೆದ ಕೆಲವು ವರ್ಷಗಳಿಂದ ನಾವು ಕೇಳಿಸ್ಕೊಳ್ತಾ ಇದ್ದೀವಿ ದೇಶದಲ್ಲಿ. ಹಾಗಾಗಿ 356 ಅಲ್ಲ, ಅಲ್ಲಿಗೆ ಬಂದ್ಬಿಡ್ತೇನೆ ಮಾನ್ಯ ಅಧ್ಯಕ್ಷರೇ. 356 ವಿಧಿ ಬಗ್ಗೆ, 370 ವಿಧಿ ಬಗ್ಗೆ, ಇದೆಲ್ಲದರ ಬಗ್ಗೆ ನಾನು ಯಾವ ರೀತಿ ದೇಶದಲ್ಲಿ ಐತಿಹಾಸಿಕ ಸತ್ಯಗಳನ್ನು ನಾನು ಹೇಳ್ಕೊಂಡು ಬಂದಿದ್ದೀನಿ. ಹಾಗಾಗಿ ಪದೇ ಪದೇ ನಾನು ಮಾತನಾಡುವಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವರು, ವಿಶೇಷವಾಗಿ ಟಾಲರೆನ್ಸ್ ಅಂತ ಹೇಳುವಂಥವ್ರು ಇಡೀ ದೇಶದಲ್ಲಿ, ಆದರೆ ಸದನದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಾಗ ಐತಿಹಾಸಿಕ ಸತ್ಯಗಳನ್ನು ಹೇಳಲಿಕ್ಕೆ ಕೂಡ ನನಗೆ ಅವಕಾಶ ಮಾಡಿಕೊಡಲಿಲ್ಲ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಇವತ್ತು ಟಾಲರೆನ್ಸ್ ನಮ್ಮ ಸದನದಲ್ಲೇ ಇಲ್ದಿರ ಆಗೋದ್ರೆ, ನಮ್ಗೆ ವಾಕ್ ಸ್ವಾತಂತ್ರ್ಯ ಒಬ್ಬ ಸದನದ ಸದಸ್ಯನಿಗೆ ಇಲ್ಲದೆ ಹೋದರೆ ಮತ್ತು ಯಾವ ರೀತಿ ನಾವು ಇದನ್ನು ಉಚ್ಚಾರ ಮಾಡಬೇಕು, ಯಾವ ರೀತಿ ಇದನ್ನು ನಿಭಾಯಿಸಬೇಕು ಅಂತ ತಾವು ವಿಚಾರವನ್ನು ಮಾಡಬೇಕು ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಕೊನೆಯದಾಗಿ ನಾನು 10th schedule ಬಗ್ಗೆ ಬಂದೆ ಮಾನ್ಯ ಅಧ್ಯಕ್ಷರು. ಮೊನ್ನೆ 10th schedule ಬಂದಾಗ ಈ ಸದನದಲ್ಲಿ ಐತಿಹಾಸಿಕವಾದಂಥ ಒಂದು ನಿರ್ಧಾರ ಆಗಿತ್ತು. ನಾನು ಪ್ರಾರಂಭದಲ್ಲೇ ಹೇಳಿದೆ ಮಾನ್ಯ ಅಧ್ಯಕ್ಷರೇ, ಇವತ್ತು ವಿಧಾನಸಭಾ ಅಧ್ಯಕ್ಷರ ಪೀಠ ಬಹಳ ಗೌರವದಿಂದ ಇರ್ತಕ್ಕಂಥದ್ದು ಮತ್ತು ಕ್ವಾಶಿ ಜುಡಿಷಿಯಲ್ ಬಾಡಿ ಅಂತ ಹೇಳಿದ್ದೇನೆ. ಅದೇ ಮಾತನ್ನು ಇವತ್ತು ಕೂಡ ಹೇಳ್ತಾ ಇದ್ದೀನಿ. ನಾನೇನು ಕಾನೂನಿನ ಓದಿಲ್ಲ, ಕಾನೂನು ವಿದ್ಯಾರ್ಥಿ ಅಲ್ಲ, ಆದರೆ ಇತಿಹಾಸವನ್ನು, ಸಂವಿಧಾನವನ್ನು, ಪ್ರಜಾಪ್ರಭುತ್ವವನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾನೆ ಇರ್ತೇನೆ. ಹಾಗಾಗಿ ಆ ಒಂದು ಮನೋಭೂಮಿಕೆಯಲ್ಲಿ ಇವತ್ತು ನಾನು ಆ ಮಾತನ್ನು ಹೇಳಿದ್ದೇನೆ. ಅವತ್ತು ಪೀಠಕ್ಕೆ ಗೌರವವನ್ನು ಕೊಟ್ಟಿದ್ದೀನಿ ಖಂಡಿತವಾಗಿಯೂ ಕೂಡ. ನನಗೆ ಇವತ್ತು ಕೂಡ ಹೇಳ್ತೇನೆ, ವಿಧಾನಸಭಾ ಅಧ್ಯಕ್ಷರ ಪೀಠಕ್ಕೆ ಅಗೌರವ ತರುವಂತಹ ಯಾವುದೇ ವಿಚಾರ ನನ್ನಲ್ಲಿಲ್ಲ, ಮೊನ್ನೆ ಕೂಡ ಇರಲಿಲ್ಲ. ಆದರೆ ಅಲ್ಲಿ ಕುಳಿತುಕೊಂಡು ನಿರ್ಧಾರ ಕೊಟ್ಟಂತಹ ಹಿರಿಯ ಸದಸ್ಯರು ಶ್ರೀ ರಮೇಶ್ ಕುಮಾರ್ ಅವರು ನಮ್ಮ ವಿರುದ್ಧ, 17 ಜನರ ವಿರುದ್ಧ ನಮ್ಮನ್ನೆಲ್ಲ ಕೂಡ ಅನರ್ಹರನ್ನು ಮಾಡಿದರು. ಅನರ್ಹರನ್ನು ಮಾಡಿದಾಗ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಲು ಏರಬೇಕಾಯಿತು. ಸುಮಾರು 6-7 ತಿಂಗಳು ನಾವು ಅತಂತ್ರ ಸ್ಥಿತಿಯಲ್ಲಿದ್ವಿ. ಪ್ರತಿನಿತ್ಯ ಮಾಧ್ಯಮದ ಸ್ನೇಹಿತರುಗಳು ನಮಗೊಂದು ಲೇಬಲ್, ಬಹುಶಃ ದೇಶದಲ್ಲಿ ಯಾರಿಗೂ ಇರಲಿಲ್ಲ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಶಾಸಕರಂತಿತ್ತು, ಜನಪ್ರಿಯ ಶಾಸಕರಂತಿತ್ತು, ಆದರೂ ಹೊಸ ಕಾಯಿನ್ ಮಾಡಿದ್ರು ಅನರ್ಹ ಶಾಸಕ ಅಂತ, ಅನರ್ಹ ಶಾಸಕ ಅಂತ ನಾವೆಲ್ಲ ಕೂಡ ಕೇಳಿಸ್ಕೊಂಡಿದ್ವಿ ಮಾನ್ಯ ಅಧ್ಯಕ್ಷರೇ. ನಮ್ಮ ಮುಂದಿನ ಭವಿಷ್ಯ ಕೂಡ ನಮಗೆ ಗೊತ್ತಿರಲಿಲ್ಲ, ಏನಾಗ್ತದೆ ಅಂತ ಕೂಡ ಗೊತ್ತಿರಲಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಹೋದ್ವಿ. ಸುಪ್ರೀಂ ಕೋರ್ಟ್ಗೆ ಹೋದಾಗ ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಕೂಡ ಸುಮಾರು 3-4 ತಿಂಗಳಾಯಿತು ಮಾನ್ಯ ಅಧ್ಯಕ್ಷರೇ. ಅವರು ಕೊನೆಗೆ ಅಂತಿಮವಾಗಿ 109 ಪೇಜ್ಗಳು ಜಡ್ಜ್ಮೆಂಟನ್ನು ಕೊಟ್ಟರು ಮಾನ್ಯ ಅಧ್ಯಕ್ಷರು. 109 ಪೇಜ್ ಎಲ್ಲವನ್ನು ಓದ್ಲಿಕ್ಕೆ ಹೋಗಲ್ಲ, ಆದರೆ ಕನ್ಕ್ಲೂಷನ್ ರಿಮಾರ್ಕ್ಸ್ ಇತ್ತಲ್ಲ ಮಾನ್ಯ ಅಧ್ಯಕ್ಷರೇ, ಕನ್ಕ್ಲೂಷನ್ ರಿಮಾರ್ಕ್ಸಲ್ಲಿ ಸುಮಾರು 6-7 ಪಾಯಿಂಟ್ಸನ್ನು ಮಾಡಿದ್ದಾರೆ. 6-7 ಪಾಯಿಂಟ್ಸಲ್ಲಿ ಸುಮಾರು 6 ಪಾಯಿಂಟ್ಸ್ ಇವತ್ತು ಸ್ಪೀಕರ್ ಅವರ ನಡವಳಿಕೆ ಹೇಗಿರಬೇಕು, ಸಂವಿಧಾನವನ್ನು ಯಾವ ರೀತಿ ಎತ್ತಿಡಿಬೇಕು, ಒಬ್ಬ ವಿಧಾನಸಭಾ ಅಧ್ಯಕ್ಷರ ಪೀಠವನ್ನು ಯಾವ ರೀತಿ ಒಬ್ಬ ಪಕ್ಷಾತೀತವಾಗಿ ಕಾರ್ಯವನ್ನು ನಿರ್ವಹಿಸಬೇಕು, ಪಕ್ಷಪಾತಿಗಳಾಗಿರಬಾರ್ದು, ಅವ್ರಿಗೆ ಅಫಿಲಿಯೇಷನ್ ಇರ್ತದೆ ಅವ್ರ ಪಕ್ಷ, ಆದರೆ ಯು ಶುಡ್ ರೈಸ್ ಎಬೋವ್ ದಟ್ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಯಾವ ಒಂದು ಅರ್ಥೈಸುವಂಥ ಕೆಲಸ ಕೂಡ ಮಾಡಲಿಲ್ಲ. ಮೊನ್ನೆ 10th ತಾರೀಕು ಯಥಾವತ್ತಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಏನು ಕೊಟ್ಟಿದ್ರು, ಇಟ್ಸ್ ಅ ಕನ್ಕ್ಲೂಷನ್ ರಿಮಾರ್ಕ್ಸ್ ದಟ್ ಹ್ಯಾವ್ ರಿಟನ್ ಇನ್ ದ ಜಡ್ಜ್ಮೆಂಟ್. ರಮೇಶ್ ಕುಮಾರ್ ಅವರು ಯಾಸ್ ಸ್ಪೀಕರ್ ಮಾಡಿದಂತ ಆರ್ಡರ್ಸ್ನ ಸರ್ ನೀವು ಹೇಳಿದ್ದೇನೆ ಹೇಳ್ತಾ ಇದ್ದಾರೆ. ಅಲ್ಲ ಮಾನ್ಯ ಸಭಾ ಮಾಡಿದ್ರಲ್ಲ, ಮಾನ್ಯ ಸಭಾ ಹಿಡಿದಿದ್ದಾರೆ
ಅಲ್ಲ ಎತ್ತಿಡಿದ್ದಾರೆ, ಕೆಲವು ರಿಮಾರ್ಕ್ಸ್ ಮಾಡಿದ್ದಾರೆ, ಬಹಳ ರಿಮಾರ್ಕ್ಸ್ ಮಾಡಿದ್ದಾರೆ. ಇಲ್ಲೋ ಸುಪ್ರೀಂ ಕೋರ್ಟ್ ಅಲ್ಲ, ಅವರು ಏನ್ ಹೇಳಿದ್ದಾರೆ, 5 ವರ್ಷದವರೆಗೂ ಅವರು ಅನರ್ಹ ಮಾಡಿದ್ರು. ಅವರು ಮಾನ್ಯ ಅಧ್ಯಕ್ಷರೇ, ಅವಧಿ ಮುಗಿಯೋರು ಮಾಡಿದ್ರು ಅದನ್ನ ಇಟ್ಟು ಸಪರೇಟ್ ಆದೇಶನ ಇಲ್ಲಿ ಪುನಃ ಚುನಾವಣೆ ಇವತ್ತು ಹಂಗೆ ಮಾಡ್ತೀರಾ ಕೇಳಿ ಅವ್ರದ್ದು ನೋಡಿ. ನಾವು ಮಾತಾಡಿ ಪೂರ್ತಿ ಓದಿದ ಮೇಲೆ ಸತ್ಯವರು ಬರ್ತದೆ. ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ದ ಸ್ಪೀಕರ್ ವೈಲ್ ಅಡ್ಜುಡಿಕೇಟಿಂಗ್ ಎ ಡಿಸ್ಕ್ವಾಲಿಫಿಕೇಶನ್ ಪೆಟಿಷನ್ acts as a quasi judicial authority and the validity of the order thus passed can be questioned before this court under article 32 of the constitution. So it is a questionable, it is a questionable. Hagagi manya adhyakshare ha heltini salpa sir, ella ella heltini sir, yavdu yav line bidala sir, meledu bidala kelagadadu bidala ella heltini sir. The speaker's scope of inquiry with respect to acceptance or rejection of a resignation tendered by a member of the legislature is limited to examine whether such a resignation was tendered voluntarily or genuinely. Once it is demonstrated that a member is willing to resign out of his free will, the speaker has no option but to accept the resignation. No option but to accept the resignation. The speaker has no option, manya adhyaksha re. Is the order of the speaker. David, is set aside by the Supreme Court. Sir, is there any order setting aside the orders of the sir, speaker? Please, sir, please. No, sir. ಸತ್ಯ ಕೈ ಇರ್ತದೆ, ಸತ್ಯ ಕೈ ಇರ್ತದೆ, ಕೇಳುವಂತ ತಾಳ್ಮೆ ನಾನು ಕಾಂಗ್ರೆಸ್ ನಲ್ಲಿ ಇದ್ದೆ, ನಾನು ರಾಜೀನಾಮೆ ಕೊಟ್ಟೆ, ರಾಜೀನಾಮೆ ಅಕ್ಸೆಪ್ಟೆ. ಸಿದ್ದರಾಮಯ್ಯ ಸಾಹೇಬರು ಜನತಾ ದಳದ ಜನತಾ ಪಾರ್ಟಿಲಿ ಜನತಾ ದಳದಲ್ಲಿ ಇದ್ರು, ಅವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರಿದ್ರು. ನಾನು ಕಾಂಗ್ರೆಸ್ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಸೇರಿದೆ. ಅವಾಗ ಇದೇ ರೀತಿ ಯಾವ್ದಾದ್ರು ಉಲ್ಬಣ ಆಗಿತ್ತ? ಉಲ್ಬಣ ಆಗಿತ್ತ ಹೇಳಿ ತಾವೇ ಎಲ್ಲ ಷಡ್ಯಂತ್ರದ ಕೆಲಸ ಆಗ್ಬಾರ್ದು. ರಾಜೀನಾಮೆ ಅಧ್ಯಕ್ಷ, ನಮ್ ಸ್ವಾಭಿಮಾನಿ ಟಕ್ಕೆ ಆದಾಗ ರಾಜೀನಾಮೆ ಕೊಡ್ತಕ್ಕಂತ ಹಕ್ಕು ಆ ಸಂಬಂಧಪಟ್ಟ ಶಾಸಕರದು. ಒಂದ್ ನಿಮಿಷ, ರಮೇಶ್ ಕುಮಾರ್ ಅವರು, ರಮೇಶ್ ಕುಮಾರ್ ಅವರು ಏನು ಹೇಳ್ಬೇಕು ಅಂತಿದ್ದಾರೆ ಕೇಳೋಣ. ಎಲ್ಲಾ ಅಧ್ಯಕ್ಷರೇ, ಇನ್ನು ದೊಡ್ಡ ಷಡ್ಯಂತ್ರ ಮಾಡಿ ಸಿದ್ದರಾಮಯ್ಯನವರು ಮಾಡ್ಕೊಳ್ತೇನೆ. ಮಾನ್ಯ ಅಧ್ಯಕ್ಷ, ಫಾರ್ಮರ್ ಚೀಫ್ ಮಿನಿಸ್ಟರ್, ಇವರ ಫಾರ್ಮರ್ ಚೀಫ್ ಮಿನಿಸ್ಟರ್, ಸೊ ದಯವಿಟ್ಟು ಸ್ವಲ್ಪ ಟಾಲರೆಂಟ್ ಆಗಿರಿ. ಯು ಅಲೋ ದೆಮ್ ಟು ಸ್ಪೀಕ್ ಅಟ್ ಲೀಸ್ಟ್. ನೀವು ಇಷ್ಟೊಂದು ಇಂಟಾಲರೆಂಟ್ ನೀವೇ ಆಗ್ಬಿಟ್ರೆ ಏನ್ ಸರ್ ಅರ್ಥ? ಲೆಟ್ ಹಿಮ್ ರೀಡ್ ಸರ್. ಮಾತಾಡಲ್ಲ ಸರ್, ಮಿಸ್ ನಾಟ್ ಶುಡ್ ನಾಟ್ ಬಿ ಮಿಸ್. ನೀವು ಅರ್ಥದಲ್ಲೇ ಹಿಂಗ್ ಆಗ್ಬಿಟ್ರೆ.